ಇನ್ನು ಗಂಡ ಹೆಂಡತಿ ಹೊಡೆಯುವುದು ಹೇಳದೆ ಈಗ ಒಬ್ಬೊಬ್ಬರು ಹೆಂಡರು ಗಂಡ ಹೊಡಿತಾರೆ, ಒಬ್ಬೊಬ್ರು ಹೊಡಿತಾರ, ಮತ್ತೆ ಅವರು ಮನುಷ್ಯರಲ್ರಿ, ಸಿಟ್ಟದು ಬರ್ತದೆ ಅವ್ರಿಗೆ. ಆ ಹಿಂಗೆ ಒಬ್ಬ ಅಕ್ಕಿ ಹೇಳ್ತಿ ಗಂಡಗೆ ಏನೋ ಅನ್ನಬಾರದಂದವ, ಅಕ್ಕಿಗೆ ಭಾಳ ಕೆಟ್ಟ ಮಾತಂದು ಬಿಟ್ಟ, ಪಟ್ಟ ಹೊಡೆದು ಬಿಟ್ಟಿಡ್ರಿ. ಹೊಡೆದು ಏನು ಮಾಡ್ತಾಳ, ಗಂಡನ್ನ ಬಡದಾಳ ಮನದಾಗ ಮರಿಗ್ಯಾಳ, ಗಂಡನ್ನ ಬಡದಾಳ ಮನದಾಗ ಮರಿಗ್ಯಾಳ, ಒಳಗೋಗಿ ಗದ್ದ ಹಿಡಿಯೂತ ಕೇಳ್ಯಾಳ, ನಿನಗೆ ನಾ ಬೇಕು ನಿಮ್ಮ ಅವು ಬೇಕು, ಗದ್ದ ಹಿಡಿದು ಕೇಳತ್ತ, ನಿನಗೆ ನಾ ಬೇಕು ನಿಮ್ಮ ಅವು ಬೇಕು. ಅದೇನು ಹಣಿ ಹಣಿ ಬಿಡ್ಕೋಬೇಕ್ರಿ ಆ ಗಂಡ, ಅವು ಬೇಕತಿಯ ಅಮ್ಮ ಹೆಣ್ತಿ ಓಡಿ ಹೋತ ಅಮ್ಮ ತವ್ರ ಮನೆಗೆ, ಹೆಂಡ್ತಿ ಬೇಕತಿಯ, ನಿನ್ನ ತಾಯಿ ಖಬರಿಲ್ಲದೆ ಮಗನ ತವು ಬೈತಾಳ, ಏನು ಮಾಡ್ಲಪ್ಪ ಅಂದನ್ರಿ ಅವ. ಹಾಂ, ಗಂಡಗೆ ಭಾಳ ಬಿರಿ ಬರ್ತದ, ಅದಕ್ಕೆ ಹಿಂಗೆ ಪಟ್ಟಣದಾಗ್ರಿ, ಗಂಡ ಆಫೀಸ್ದಾಗ ಕೆಲಸ ಮಾಡ್ತಿದ್ದ, ಈಕಿ ಹೆಂಡ್ತಿ ಮನೆಯಾಗಿದ್ಲು, ಮನೆಯಾಗ ಅತ್ತಿ ಸೊಸಿ ಎರಡು ಮಕ್ಕಳಿದ್ದು, ಈಕಿ ಅತ್ತಿ ಇವ ಗಂಡ ಮುಂಜಾನೆ ಆಫೀಸ್ಗೆ ಹೊಂಟ, ಈಕಿ ಹೆಂಡ್ತಿ ಏನ್ರಿ ಅಂದ್ರು, ಯಾಕೆ ಅಂದ, ನಿಂದ್ರಿ ಮುಂಜಾನೆ ಎಂಟೂವರೆ ಒಂಬತ್ತಕ್ಕೆ ಹೋದವ್ರು, ಬುತ್ತಿ ಕಟ್ಕೊಂಡು ಹೋಗ್ತೀರಿ ರಾತ್ರಿ ಒಂಬತ್ತರ ತನಕ ಬರಂಗಿಲ್ಲ. ಹಾಂ, ಯದಾಲಕ್ಕಿ ನಿಮ್ಮ ಮನ್ಯಾಗ ಅವು ಹಾಕಿ ನಿಮ್ಮ ಅವ್ವ ದೇವ್ ಇದ್ದಂಗದ, ಕೂತ್ರ ಕುಂತಿ ಹಾಕತ್ತಾರ, ನಿಂತ್ರ ನಿಂತಿ ಹಾಕತ್ತಾರ, ನನಗೆ ಬಗೆ ಇರಂಗಿಲ್ರಿ, ಈ ಮನ್ಯಾಗ ನಿಮ್ಮ ಅವ್ವರೇ ಇರಬೇಕು ನಾರೇ ಇರಬೇಕು ಅಂದ್ರಿ, ಕೇಳ್ತಿ ನಿಮ್ಮ ಅವ್ವರೇ ಇರಬೇಕು ನಾರೇ ಇರಬೇಕು ಅಂದ ಕೂಡಲೇ ಅಕ್ಕಿ ದೇವ್ರ ಕೊಲೆ ಅಂದವು ಇಕ್ಕಿ ಬಂದಡ್ರಿ ಹೊರಗೆ. ಯಪ್ಪ ನಿನ್ನ ಹೆಂಡ್ತಿ ಭಾಳ ಬಲಭದ್ರ ಅದಾಳು ಯಪ್ಪ, ನೀ ಹೋಗುತ್ತನ ಒಂದು ಸೋಂಗ್ ಹಾಕ್ತಾಳ, ನೀವು ಆದ್ಮೇಲೆ ಒಂದು ನಾಟಕ ಮಾಡ್ತಾಳ, ನನಗೂ ಇರುವುದಾಗಂಗಿಲ್ಲೋ ಯಪ್ಪ ಅತ್ತವು ಅಂದು. ಅವಾಗ ಮಗ ಅಂದ, ಏನವ್ವ ನೀ ಇರಂಗಿಲ್ಲ, ಇಲ್ಲಪ್ಪ ಏನ ಹೆಂಡ್ತಿ ಕೇಳ, ನಾನು ಇರುವುದಿಲ್ಲರಿ ಅಂದ. ಅವಾಗ ಅಂದ, ಹೋರಿ ನನಗಿಬ್ಬರು ಮನೆ ಬಿಟ್ಟು ಹೋಗ್ಬಿಡ್ರಿ, ನನಗೆ ಕೆಲಸ ಮಾಡೋ ಕಲ್ಲ ಒಬ್ಬಕ್ಕಿದ್ರೆ ಸಾಕು, ಕೆಲಸ ಮಾಡೋ ಕಲ್ಲ ಒಬ್ಬಕ್ಕಿದ್ರೆ ಸಾಕು ಅನ್ನೋ ಎಷ್ಟು ಡೇಂಜರ್ ನೋಡ್ರಿ. ಹಾಂ, ಇದೇನು ಸಣ್ಣ ಜೋಕ್ ಹೇಳದೆ ಇದನ್ನೇ ತುತ್ತ ಮುತ್ತ ಅಂಥೇಳಿ ರಮೇಶನ ಸಿನಿಮಾ ಬಂತು, ರಮೇಶ್ ಪ್ರೇಮ ಅದನ್ನು ಆ ಸಿನಿಮಾ ಚಿತ್ರಕಥೆ ಬರೆದವರು ನಮ್ಮ ಹರಟೆಯಲ್ಲಿ ಬರುವ ರಿಚರ್ಡ್ ಲೂಯಿಸ್ ಬರೆದಾರಪ್ಪ, ರಿಚರ್ಡ್ ಲೂಯಿಸ್ ಆ ಸಿನಿಮಾ ಮಾಡಿದವರು. ಅದಕ್ಕೆ ದಯಮಾಡಿ ಅತ್ತಿ ಸಸಿ ಜಗಾಡಬೇಡ್ರಿ ಅವ್ವ, ನಡ್ಬರ್ಕ್ ಮೊದಲೇ ಅವರು ಯಾವಾಗ ಕುಡಿಲಿ ಅಂತ ಕೂತಿರ್ತಾರೆ, ಹೆಂಡ್ತಿ ಬೈದು ಅಂದ್ರೆ ಹೆಂಡ್ತಿ ಮೇಲೆ ಹಾಕಿ ಕುಡಿಯೋಕೆ ಶುರು ಮಾಡ್ತಾರೆ ಅವ್ರು. ಹಂಗೆ ಏನು ರೀ ನಮ್ಮ ಹೆಂಡ್ತಿ ಭಾಳ ಕಾಡ್ತಾಳ್ರಿ ಅಂತ ಹೋಗ್ಬಿಡ್ತಾರೆ ಅವ್ರು, ಏನು ಕುಡಿಯೋದ್ರಿಂದ ಏನು ಕಾಡೋದು ನಿಂದಿರ್ತದೆ, ಏನು ಸಮಸ್ಯೆ ಹೋಗ್ತದೆ, ಅದೊಂದು ನಿವಾರಿ ಅವ್ರಿಗೆ. ಅದಕ್ಕೆ ಮನೆಯ ನೆಮ್ಮದಿ ಹಾಳಾಗಬೇಕಾದ್ರೆ ನೀವು ಅತ್ತಿ ಸುಸಿ ಜಗಾಡ್ಬೇಕು, ಇಲ್ಲಿಕ್ಕಂದ್ರೆ ಚಂದ ಚಲೋತ್ತಿಗೆ ಇರಬೇಕು. ಹಿಂಗೆ ಒಬ್ಬಕ್ಕೆ ಸಸಿ ರೀ ಹಳ್ಳಿಯಾಗ ಹೊರಗಿನಿಂದ ಬಟ್ಟೆ ಒಕ್ಕೊಂಡು ಬರಕ್ಕೆ ಎಮ್ಮಿಗೆ ನಮಸ್ಕಾರ ಮಾಡಕ್ಕೆ, ಹಿಂಗ ಹಾಲು ತೊಗೊಂಬರಕ್ಕೆ ಎಮ್ಮಿಗೆ ನಮಸ್ಕಾರ ಮಾಡಕ್ಕೆ, ಹಿಂಗೆ ಬಾಂಡೆ ತಿಕ್ಕಕ್ಕೆ ಎಮ್ಮಿಗೆ ನಮಸ್ಕಾರ ಮಾಡಕ್ಕೆ. ಅಕ್ಕಿ ಬಾಜು ಮನೆ ಗೆಳತಿ ಅಂದ್ಲು, ಏನಲ್ಲ ಏನದು ಗೆಳ ವಿಚಿತ್ರ ಇದೆಯಲ್ಲೇ ನೀನು, ಎಂತಕ್ಕಿದಿ ನೀನು, ಎಲ್ಲರೂ ಆಕಳಿಗೆ ನಮಸ್ಕಾರ ಮಾಡ್ತಾರ, ಎತ್ತಿಗೆ ನಮಸ್ಕಾರ ಮಾಡ್ತಾರ, ಎಮ್ಮಿಗೆ ನಮಸ್ಕಾರ ಮಾಡಕ್ಕೆ ನಾನು ನೋಡೇ ಇಲ್ಲ ಯವ್ವ, ಎಮ್ಮಿಗೆ ಯಾಕೆ ನಮಸ್ಕಾರ ಮಾಡ್ತಿ ಅಂದ್ಲು. ಅವಾಗ ಇಕ್ಕಿ ಅಂದ್ಲು, ಹೊಗ್ಗ ನಿನ್ನ ಹುಚ್ಚಿ, ಇದ ಎಮ್ಮಿ ಎಂಟು ದಿವಸದ ಹಿಂದೆ ನಮ್ಮ ಅತ್ತಿಗೆ ಓಡಾಡಿಸ್ಕೊಂಡು ಒದ್ದದತ್ತು, ಅತ್ತಿಗೆ ಒದ್ದದತ್ರಿ ಅದು ಎಮ್ಮಿ, ಅದಕ್ಕೆ ಅದಕ್ಕೆ ಇನ್ನಮ್ಮ ಓದಿ ಇನ್ನಮ್ಮ ಓದಿ ಎತ್ತು ನಮಸ್ಕಾರ ಮಾಡಕ್ಕಿರಿ ಇಕ್ಕಿ. ಹಂಗೆ ಅತ್ತಿ ಸೊಸೆಯಂದಿರ ಮಧ್ಯೆ ಇಷ್ಟೆಲ್ಲ ಭಾಳ ಗದ್ದಲಗಳು ಜಗಳಗಳು ಇರ್ತವ. ಅದಕ್ಕೆ ಹೆಂಡ್ತಿ ಅವಾಗ ಏನು ಇದ್ದಿದ್ದಿಲ್ಲ ನೋಡ್ರಿ, ಅವಾಗ ಟಿ ವಿ ಇದ್ದಿದ್ದಿಲ್ಲ, ಯಾವ ಚಾನಲ್ ಇದ್ದಿದ್ದಿಲ್ಲ, ಧಾರಾವಾಹಿ ಇದ್ದಿದ್ದಿಲ್ಲ, ಸುಮ್ ದೊಡ್ಡದೊಂದು ಮರ್ಫಿ ರೇಡಿಯೋ ಇತ್ತು. ಅವಾಗ ನನಗೆ ಬ್ಯಾಸರ ಬಂದದ, ತವ್ರ ಮನೆಗೆ ಹೋಗ್ತೀನಿ ತವ್ರ ಮನೆಗೆ ಹೋಗ್ತೀನಿ ಅನ್ನ ಗಂಡ ಹೇಳ್ತಾನೆ, ಹಾಸಿಗೆ ಹಾಸೆಂದ ಮಲ್ಲಿಗೆ ಮೂಸೆಂದ, ಹಾಸಿಗೆ ಹಾಸೆಂದ ಮಲ್ಲಿಗೆ ಮೂಸೆಂದ, ಬ್ಯಾಸತ್ರ ಮಡದಿ ಮಲಗೆಂದ, ನನ್ನ ರಾಯ ತನ ನೋಡಿ ತವರ ಮರಿ ಅಂದ. ಬ್ಯಾಸರ ಬಂದದ, ಕೆಲಸ ಮಾಡಿ ಸಾಕಾಗ್ಯದ, ಒಂದಿಟ್ಟು ರೆಸ್ಟ್ ಮಾಡು, ವಿಶ್ರಾಂತಿ ತಗೋ, ಆದ್ರೆ ತವ್ರ ಮನೆಗೆ ಮಾತ್ರ ಹೋಗಬೇಡ ಅನ್ನೋದು ಇದು ಗಂಡನ ಒಂದು ಮನದಾಳದ ಒಂದು ಚಿಂತೆ. ಅದಕ್ಕೆ ಹೀಗೆಲ್ಲ ಗಂಡ ಹೆಂಡತಿಯರ ಮಧ್ಯೆ ಇಂಥ ಸಾಕಷ್ಟು ಹಾಸ್ಯಗಳನ್ನು ನಾವು ನೋಡೋದಕ್ಕೆ ಇಲ್ಲಿ ಸಾಧ್ಯ. ಇನ್ನು ಸಂಸಾರ ಚಲೋ ನಡೆದಿರ್ತದ್ರಿ, ಸಂಸಾರ ನಡೆದಿರ್ತದ, ಆಜುಬಾಜು ಅವರು ಬಂದು ಒಂದು ಸ್ವಲ್ಪ ತಲೆಯಾಗ ಹುಳ ಬಿಡ್ತಾರೆ, ತಲೆಯಾಗ ಹುಳ ಬಿಡ್ತಾರೆ, ಏನ್ರ ತಲೆಯಾಗ ತುಂಬವ್ರಿ ಇವರು. ಒಬ್ಬಕ್ಕೆ ಕೇಳ್ತಾತ, ಚಿಂತಾಕು ಇಟ್ಟುಕೊಂಡು ಚಿಪ್ಪಾಟಿ ಬಡಿವಾಕಿ, ಚಿಂತಾಕು ಇಟ್ಟುಕೊಂಡು ಚಿಪ್ಪಾಟಿ ಬಡಿವಾಕಿ, ಚಿಂತಿಲ್ಲ ಏನ ನಿನಗಿಷ್ಟು ನಿನ ರಾಯ, ಅಲ್ಲೊಬ್ಬಳ ಕೂಡ ನಗತಾನ.
ಇಲ್ಲೇನ್ ಚಪಾಟಿ ಬಳಕೊತ್ ಕುತ್ತಿಯಲ್ಲಿ ಹುಚ್ಚು ನಿನ್ನ ಗಂಡ ಹೋಗಲ್ಲಿ ಯಾವಕ್ಕಿ ಜೋಡಿನ ಮಾತ್ರ ಕೂತ ನಕ್ಕೋತ್ ಕುತ್ತಾನ ನೋಡು ನಿನ್ನ ಗಂಡನ ಕಡೆ ಲಕ್ಷ ಕೊಡು ಒಂದ್ ಸ್ವಲ್ಪ ಕಬರ ಇಡು ಅಂತ ಇಕ್ಕಿ ಹೇಳದ್ಲತ್ತ. ಅವಾಗ ಅಕ್ಕಿ ಹೇಳದ್ಲತ್ರಿ, ನಕ್ಕರಿ ನಗಲೇಡ ನಗೆ ಮುಖದ ಖ್ಯಾದಿಗಿ ನಾಮುಚ್ಚಿ ಮುಡಿದ ಪರಿಮಳದ ಹೂವ ಅವಳೊಂದ ಗಳಿಗೆ ಮುಡಿಯಲಿ ಅಂದ್ಲತ್ತ. ಇದು ಯಾವ ಹೆಣ್ಮಕ್ಳು ಬರದಿಲ್ರಿ, ಯಾರೋ ಗುಣಮಕ್ಳು ಬರದಾರೆ. ಗುಣಮಕ್ಳು ಬರೋದು ಗರತಿಯರ ಹಾಡಿನ್ಯಾಗ ಸೇರಿಸಿಬಿಟ್ಟಾರ. ಯಾರೇ ತಪ್ಪು ಮಾಡಿದ್ರೆ ಹಿಂಗೆ ಅನ್ಕೋತ ಹೋಗ್ಲಿ ಇವ್ರ ಹೆಣ್ಮಕ್ಳು ಅಂತೇಳಿ, ಬಹುಶಃ ಅವ್ರದೇ ಪ್ಲ್ಯಾನ್ ಇದ್ದಿರ್ಬೋದಿದು. ಅದಕ್ಕೆ ಇಂಥ ಒಂದು ಸಂಶಯ ಬಂದಾಗಲೂ ಕೂಡ ನಾವು ಇಂಥ ಸಂಸಾರದೊಳಗೆ ಇಂಥವು ಸಾಮಾನ್ಯವಾಗಿ ಇರ್ತಾವ. ಇನ್ನು ಹಿಂಗೆ ಒಬ್ಬಕ್ಕೆ ಹೇಳ್ತಿ ಹೇಳ್ತಿ, ಅಕ್ಕಿ ಪಾಪ ಹಳ್ಳಿ ಅಕ್ಕಿ ಏನು ಸಾಲಿಗೆ ಕಲ್ತಿಲ್ಲ ಏನಿಲ್ಲ, ಸುಮ್ಮ ಗಂಡ ಸೇಂಟ್ ಹೊಡ್ಕೊಂಡು ಹೋಗವ, ಒಂದಿನ ನಾನು ಹೊಡ್ಕೋಬೇಕಂತ ತಿಳ್ಕೊಂಡು ಒಂದಲ್ಲೇ ಅದ್ರ ಒಳಗೆ ಬಾತ್ರೂಮ್ದಾಗ ಇಟ್ಟಿದ್ದು ತೊಗೊಂಡು ಬಂದು ಹೊಡ್ಕೊಂಡ್ರಿ. ಅದು ಫಿನಾಯಿಲ್ ಹೊಡ್ಕೊಂಡಾಡ್ರಿ, ಅದು ಸೇಂಟ್ ಅಲ್ಲ, ಏನು ಬಿಟ್ಟಿಲ್ಲ. ಅವ ಗಂಡ ಸೇವಂತಿಯೇ ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ಕಣ್ಕಂಡವ್ರು ಸೇಂಟ್ ಹೊಡ್ಕೊಂಡು ಗಮ್ಮಂತಿಯೇ ಘಾಸ್ಲೇಟಕ್ಕಿಂತ ಕೆಟ್ಟ ವಾಸನೆ ನಿಂದು ಸುಟ್ಟ ಮಲ್ಲಿಗೆಗಿಂತ ದುರ್ಗಂಧ ನಿಂದು ಯಾವ ಜನ್ಮದ ಕರ್ಮವು ನಿನ್ನ ಕಟಗೊಂಡ ಕರ್ಮವು ಸೇವಂತಿಯೇ ಹಾಡದತ್ತವ. ಅದಕ್ಕೆ ನಿಮಗೆ ಓದ್ಲಾಕೆ ಬರ್ಲಿಕ್ಕಂದ್ರೆ ಮಗ್ಗಳ ಕಾವಲಿ ತೋರಿಸ್ಬೇಕ್ರಿ, ಅವ ಹೊಡ್ಕೋಬೇಕು ಅನ್ನೋ ಆಸೆ ಆಗಿದ್ರೆ ಇದು ಏನೈತ್ರಿ, ಇದು ಹೋಗಾಗ ಹೊಡ್ಕೋತಿರಲ್ಲ ಅದ ಏನೋ ಕೇಳಬೇಕು. ಸುಮ್ಮನೆ ಏನಕ್ಕೇನಾರ ಹೊಡ್ಕೊಳ್ಳೋದು, ಫಿನಾಯಿಲ್ ತೊಗೊಂಡು ಸೇಂಟ್ ಹೊಡ್ಕೊಳ್ಳೋದು, ಹಾಂ ಸೇಂಟ್ ತೊಗೊಂಡು ಪರಿಶಿ ಬರೆಸೋದು ಅಂತ ಅನಾಹುತಗಳನ್ನು ಮಾಡಬಾರದು ಅನ್ನುವಂಥದ್ದನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ, ಹಾಂ ಹಿಂಗೆ ಈ ಗೌಡ್ರ ಸೊಸಿದೊಂದು ಬರ್ತದ್ರಿ. ಹಿಂಗೆ ಹಳ್ಳ್ಯಾಗ ಗೌಡ್ರ ಮಗನ ಲಗ್ನ ಆತು, ಗೌಡ್ರ ಮಗನ ಲಗ್ನ ಆತ್ರಿ. ಗೌಡ್ರ ಮಗ ನಾ ಕಲ್ತಕ್ಕಿಗೆ ಮಾಡ್ಕೋತೀನಿ ಅಂಥೇಳಿ ಎಮ್ ಎ ಕಲ್ತಕ್ಕಿಗೆ ಮಾಡ್ಕೊಂಡ, ಎಮ್ ಎ ಕನ್ನಡ ಎಮ್ ಎ ಕಲ್ತಕ್ಕಿಗೆ ಮಾಡಿಕೊಂಡು ಹಳ್ಳಿಗೆ ಕರ್ಕೊಂಡು ಬಂದ. ಆಕಿ ನಂದು ಎಮ್ ಎ ಆಗೈತಿ, ನಂದು ಎಮ್ ಎ ಆಗೈತಿ, ನಂದು ಎಮ್ ಎ ಆಗೈತಿ ಅದು ಕೂತೊಡ್ರಿ ಆಕಿ ಅಂದ್ರೆ ನಾ ಕುಂಡ್ರ ಕೂಡಲೇ ಒಂದು 15 ದಿವಸ ಕೂತಳು, 1 ತಿಂಗಳು ಕೂತಳು. ಆಕೆ ಯಾಕೆ ಕೇಳ್ತಾಳ್ರಿ ಆತಿ, ಯವ್ವ ಎಮ್ ಎ ಆದ್ರೆ ಆಗಲಕ್ಕ ಏನಾದ್ರೆ ಆಗಲಕ್ಕ ಬಾಯಿಲ್ಲ ಜೋಡು ನನ್ನ ಜೋಡಿ ಕೆಲಸ ಮಾಡಕ್ಕ. ಎಮ್ ಎ ಆದ್ರೆ ಮತ್ತೆ ಊಟ ಮಾಡಕ್ಕ ತಿನ್ನಕ್ಕ ಅವಕಿನೂ ಕೆಲಸ ಮಾಡ್ಬೇಕಲ್ಲ. ಎಮ್ ಎ ಆದವರು ಮಾಡ್ಬೇಕು, ಪಿ ಎಚ್ ಡಿ ಆದವರು ಮಾಡ್ಬೇಕು, ಡಾಕ್ಟರ್ ಇದ್ದವರು ಎಲ್ಲರೂ ಮಾಡ್ಬೇಕೇ. ಅದಕ್ಕಂದು ಅಕ್ಕಿ ಏನಂದ್ಲು, ಸಸಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಬರಲಿ, ಬರೇ ಪುಸ್ತಕ ಓದಿದ್ರೆ ಏನು ಬರ್ತದ ಅಂತೇಳಿ ಒಂದೆರಡು ಚೀಲ ರೊಕ್ಕ ಕೊಟ್ಟು ಇವತ್ತು ಸಂತ್ಯದ ಸಂತ್ಯಾಗ ಎಲ್ಲ ಕಾಯಿಪಲ್ಲೆ ನಿಂಬೆ ಹಣ್ಣ ಎಲ್ಲ ತೊಗೊಂಡು ಬಾ ಹೋಗವ ಅಂಥೇಳಿ ಸೊಸಿ ಕಳಿಸೋದಳ್ರಿ. ಅಕ್ಕಿ ಸೊಸಿ ಬಂದು ಎಂದೂ ಸಂತಿ ಮಾಡಿಲ್ಲ ಅಕ್ಕಿ, ಬರೇ ಕಾಲೇಜ್ಗೆ ಹೋಗೋದು ಓದೋದು ಬರೆಯೋದು ಮಾಡೋದಕ್ಕೆ ಅಕ್ಕಿ ಪಾಪ. ಅಕ್ಕಿ ಹಾದ್ಲು ಹೋದ ಕೂಡಲೇ ಏನು ಮಾಡೋದಳು, ಕೆಂಪು ಚಂದನ ಟೊಮೆಟೊ ಇದ್ದರು, ಟೊಮೆಟೊ ಇದ್ದು ಅಲ್ವಾ ಇವು ಹೆಂಗೆ ಟೊಮೆಟೊ ಹೆಂಗೆ ಕಿಲೋ ಅಂದ್ಲಕ್ಕಿ. ಅಕ್ಕಿ ನೋಡಿ ಕಿಶಿಂದ ಇವು 30 ರೂಪಾಯಿ ಕಿಲೋ ಟೊಮೆಟೊ ಯವ್ವ ಅಂದ್ಲು. ಹೌದಾ, ಹಾಕಿ 2 ಕಿಲೋ ಅಂದ್ಲು. ಆರಿಸ್ಲೇ ಇಲ್ಲ ಅಕ್ಕಿ, ಅಕ್ಕಿ ಅಕ್ಕಿ ಕೊಟ್ಲು ಹಾಕೊಂಡು ಹೊಂಟು ಹಾಕೊಂಡು ಹೊಂಟು ಮುಂದೆ ಹಾದ್ಲು. ಹೋಗನ ಜವಾರಿ ಬಾಳೆಹಣ್ಣು ಕಾಣಿಸ್ತು, ಬಾಳೆಹಣ್ಣು ಹೆಂಗೆ ಡಜನ್ ಅಂದ್ರೆ 40 ಕೊಡು, 1 ಡಜನ್ 1 ಡಜನ್ ತೊಗೊಂಡ್ಲು. ತೊಗೊಂಡ್ಲು ಮುಂದೆ ಹಾದ್ಲು, ಮುಂದೆ ತೊಗೊಂಡು ಬಟಾಟಿ ಹಾಕ್ಕೊಂಡ್ಲು, ಆಮೇಲೆ ಹೀರೆಕಾಯಿ ಹಾಕ್ಕೊಂಡ್ಲು, 2 ತೆಂಗಿನಕಾಯಿ ಹಾಕ್ಕೊಂಡು ಬಂದ್ಲು. ಅಕ್ಕಿ ಟೊಮೆಟೊ ತೊಗೊಳಕ್ಕೆ ಅತ್ತಕ್ಕೆ ಚಿಲ್ಲರ್ ಇದ್ದಿದ್ದಿಲ್ರಿ. ಅಯ್ಯ ನೀನು ಗೌಡ್ರು ಸಸಿ ಎಮ್ಮೆ ಅದಕ್ಕೆ ಹೌದಿಲ್ಲ ಗೊತ್ತದ ನನಗೆ, ಬರಾಗ ಚಿಲ್ಲರ್ ಕೊಡಕತ್ತಿ ಹೋಗಂದ್ಲಕ್ಕಿ. ಹೋದ್ಲು ಎಲ್ಲ ತೊಗೊಂಡು ವಾಪಸ್ ಬರಾಗ ಅಕ್ಕಿ ಅಂದ್ಲು, ಅವ ನಾನು ನಿನ್ನ ಚಿಲ್ಲರ್ ಕೊಡ್ತೀನಿ ತಗೋರವ ಅಂದ್ಲು. ಅಕ್ಕಿ ನೋಡು ನೀನೇನು ತೊಗೊಂಡು ಅಂದ್ಲು, ಟೊಮೆಟೊ ಮಾರಕ್ಕಿ ಮ್ಯಾಲೆ ತೆಂಗಿನಕಾಯಿ ಬಟಾಟಿ ಎಲ್ಲ ಹಾಕಿದ್ದು ನೋಡಿದ್ಲಕ್ಕಿ. ಅಕ್ಕಿ ಏನನ್ಬೇಕ್ರಿ, ಟೊಮೆಟೊ ಮಾರಕ್ಕಿ ಐ ತಂಗಿ ನೀ ಭಾಳ ಕಲ್ತಿ ಕಾಣಿಸ್ತದವ್ವ, ನೀ ಎಮ್ಮೆ ಕಲ್ತಿ ಹೌದಲ್ಲ ಅಂದ್ಲು. ಹೌದಲ್ಲ ನಾ ಕಲ್ತಿದ್ದೆ ನನ್ನ ಮುಖದ ಮೇಲೆ ಗೊತ್ತಾಗ್ತದಲ್ಲ ನಿನಗೆ ಅಂದ್ಲಕ್ಕಿ. ಹೌದ್ರವ್ವ ನಾ ಎಮ್ಮೆ ಕಲ್ತಿದ್ದೀನಿ. ನಿನಗೆ ಹೆಂಗೆ ಗೊತ್ತಾಯ್ತು, ಗೊತ್ತಾಯ್ತವ್ವ ಹಣ್ಣನ ಟೊಮೆಟೊ ಕೆಳಗಿಟ್ಟು ಮ್ಯಾಲೆ ತೆಂಗಿನಕಾಯಿ ಹಾಕೊಂಡು ಅಂದ್ರೆ ನೀ ಉದ್ದಕ್ಕೆ ಸಾಲಿನೇ ಕಲ್ತಿ ಅಂತ ಗೊತ್ತಾಯ್ತು. ಬಿಸಿಲಿಗೆ ನೆರಳಿನಂತೆ ಈರುಳಿಗೆ ಬೆಳಕಿನಂತೆ ಬಾಳಿಗೆ ಕಂಗಳಂತೆ ಮಗುವಿನ ಪ್ರೀತಿಯಂತೆ
ಕಂದನ ತೊದಲು ನುಡಿ ಜೇನಿನ ಹನಿಗಳಂತೆ ಕೋಪದಿ ಅಳುವಾಗ ಜೋಗುಳ ಹಾಡಿದಂತೆ ಸರಸವೇ ದಿನ ಅನುದಿನ ಹೊಸತನ ಹೊಸತನ ಹೂವೊಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಬೇಕ್ರಿ ಆಗದೇ ಇದ್ರೆ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಭಾಳ ಮಂದಿ ಹೆಣ್ಮಕ್ಕಳು ಎಷ್ಟು ದೇವರಿಗೆ ಹರಕೆ ಸಲ್ಲಿಸ್ತಾರ ಎಷ್ಟು ದೇವರಿಗೆ ಬೇಡ್ಕೋತಾರ ದೇವರಿಲ್ಲದ ಗುಡಿಗೆ ಪೂಜೆ ಉಂಟೇನೋ ಹಾಲಿಲ್ಲದ ಹಸುವ ಪೂಜಿಪರೇನು ತಾಯಾಗದವಳನ್ನು ಹೆಣ್ಣೆಂಬರೇನು ದಯೆ ತೋರು ಕರುಣಾಳು ಮಾದೇಶ್ವರ ಅಂತ ಪರಿಪರಿಯಾಗಿ ಎಲ್ಲ ಪ್ರಾರ್ಥನೆ ಮಾಡ್ಕೋತಾರ ಆದ್ರೆ ಈ ಸಂದರ್ಭದೊಳಗೆ ಮಕ್ಕಳಾಗದೇ ಇದ್ರೆ ತಾಯಿ ತಂದೆಯಷ್ಟು ಭಾಳ ಎದೆ ಹೊಡ್ಕೊಳ್ಳೋದು ಬೇಡ ಚಿಂತೆ ಮಾಡೋದು ಬೇಡ ಬದುಕೇ ಮುಗೀತತ್ತನ್ನೋದು ಬೇಡ ಸಾಕಷ್ಟು ಅನಾಥ ಮಕ್ಕಳು ಯಾವರೆ ಸಿಗ್ತಾವ ಒಂದು ಅನಾಥ ಮಗುವಿಗೆ ತಂದು ಸಾಕ್ರಪ್ಪ ಇಲ್ಲಿ ಕಂದ್ರೆ ನಾವು ಬೆಳೆಸಿದ ಮಕ್ಕಳು ನಮಗೆ ಚಂದ ನೋಡ್ಕೋತಾವೋ ಇಲ್ಲೋ ಒಂದಲ್ಲ ಎರಡಲ್ಲ ಸಾಲು ಸಾಲು ಮರಗಳನ್ನು ಬೆಳೆಸಿದಂಥ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಅಂಥೇಳಿ ಕೂಡಲಿಲ್ಲ ಗಂಡ ಹೆಂಡತಿ ಕೂಡಿ ಸಾಲು ಸಾಲು ಗಿಡಗಳನ್ನು ನೆಟ್ಟರು ಗಿಡ ನೆಟ್ಟು ಸುಮ್ ಕುಂಡ್ರಲಿಲ್ಲರಿ ಮತ್ತು ನೀರು ಹಾಕೋದು ಗೊಬ್ಬರ ಹಾಕೋದು ಹಂಗೆ ಸತ್ಕಾರಗಳ ಮೂಲಕ ಅಂಥವು ಕೆಲಸಗಳನ್ನು ಮಾಡೋದು ನಾವು ಬೆಳೆಸ್ಕೊಂಬರಬೇಕು ಅನ್ನುವಂಥದ್ದನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ ಎಲ್ಲೋ ಒಬ್ಬೊಬ್ಬರಿಗೆ ಮಕ್ಕಳಾಗೋದಿಲ್ಲ ಮಕ್ಕಳಾದ ಬಳಕ ತಾಯಂದಿರ ಸಂಭ್ರಮನೇ ಸಂಭ್ರಮ ಮಕ್ಕಳಿದ್ರೆ ಮನಿ ಚಂದ ಅಂತಾರೆ ಅದೇನು ಸುಳ್ಳಲ್ಲ ಮಕ್ಕಳಿದ್ರೆ ಟೈಮ್ ಹೆಂಗೆ ಹೋಗ್ತದೆ ಗೊತ್ತಾಗಂಗಿಲ್ಲ ರಾತ್ರಿ ಹೆಂಗಾಗ್ತದೋ ಮುಂಜಾನೆ ಹೆಂಗಾಗ್ತದೋ ಅದಕ್ಕೆ ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಕ ಕೂಸು ಕಂದಯ್ಯ ಒಳ ಹೊರಗನ ಆಡಿದರೆ ಬೀಸಣಿಕೆ ಗಾಳಿ ಸುಳಿದಾವ ಆಡಿ ಬಾನನ ಕಂದ ಅಂಗಾಲ ತೊಳೆದೇನು ಅವಾಗ ಹೇಳ್ತಿದ್ರಿ ಈಗೇನು ಅಂಗಾಲ ತೊಳಿತಾರೆ ಮಣ್ಣಾಗ ಆಡಿ ಬಂದ್ರೆ ಹೊಡೆದು ಬಿಡ್ತಾರೆ ತಾಯಂದಿರು ಅದಕ್ಕೆ ಇನ್ನು ರಾಷ್ಟ್ರ ಕವಿ ಕುವೆಂಪು ಅವರು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ತೇಜಸ್ವಿ ಬಗ್ಗೆ ಒಂದು ಎರಡೆರಡು ಸಾಲ ಬರೀತಾರೆ ಎಷ್ಟು ಚಂದ ಬರೀತಾರೆ ನೋಡ್ರಿ ಮಗ ತೇಜಸ್ವಿ ತಾಯಿಯೊಂದಿಗೆ ತವ್ರ ಮನೆಗೆ ಹೋಗ್ಯಾನ ಅಜ್ಜಿ ಮನೆಗೆ ಹೋಗ್ಯದ ಸಣ್ಣ ಕೂಸ ಅವಾಗ ಪೂರ್ಣ ಕುವೆಂಪು ಅವರು ಬರೀತಾರ ತೇಜಸ್ವಿ ನೀ ಎರಡು ವರ್ಷದ ಕಂದ ನಾನು ಎರಡು ವರ್ಷದ ತಂದೆ ತೇಜಸ್ವಿ ನೀ ಎರಡು ವರ್ಷದ ಕಂದ ನಾ ಎರಡು ವರ್ಷದ ತಂದೆ ನಾವಿಬ್ಬರು ಒಂದೇ ನಾವಿಬ್ಬರು ಒಂದೇ ಎಷ್ಟು ಚಂದ ಬರೀತಾರೆ ನೋಡ್ರಿ ಆಮೇಲೆ ತೇಜಸ್ವಿ ನೀನಿಲ್ಲದ ಮನೆಯಲ್ಲಿ ಕಸವಿಲ್ಲ ನೀ ಇಲ್ಲದ ಮನೆಯಲ್ಲಿ ರಸವಿಲ್ಲ ನೀ ಇಲ್ಲದ ಮನೆಯಲ್ಲಿ ಕಸ ಇಲ್ಲ ರಸ ಇಲ್ಲ ಗದ್ದಲನು ಇರಂಗಿಲ್ಲ ಹೊರಸನು ಇರಂಗಿಲ್ಲ ಅನ್ನೋದನ್ನು ಎಷ್ಟು ಸುಂದರವಾಗಿ ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ ಅನ್ನೋದಿಲ್ಲಿ ನಾವಿಲ್ಲಿ ನೆನೆಸಬೇಕು ಇನ್ನು ನಮ್ಮ ಜನಪದ ಸಾಹಿತ್ಯದೊಳಗೆ ಗರತಿಯರು ಹೆಣ್ಮಕ್ಕಳು ಬರೇ ಜೀವನಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಬರೆದಿಲ್ಲರಿ ಬಸವಾದಿ ಶರಣರ ಬಗ್ಗೆ ಬರೆದಾರ ಅಕ್ಕನ ಬಗ್ಗೆ ವಚನಗಳನ್ನು ಬರೆದಾರ ಆಮೇಲೆ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ ಕಿತ್ತೂರು ಚೆನ್ನಮ್ಮ ಇವೆಲ್ಲ ಒಂದು ಶೂರರ ಮೇಲೆ ಸಾಹಸಿಗಳ ಮೇಲೆ ಎಲ್ಲ ಶರಣರ ಮೇಲೆ ಅದೆಷ್ಟು ಸುಂದರ ಸುಂದರ ಹಾಡುಗಳನ್ನು ಬರೆದಾರ ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವ ಮಳೆ ಬೆಳೆಯು ನಾಡೊಳಗೆ ಬಸವನೇ ಸಗ್ಗ ಸೋಪಾನ ನೋಡ್ರಿ ಎರಡ ಸಾಲದ ಬಸವ ರಾಜ್ಯದ ಸಿರಿ ಬಸವ ಬಡವರ ನಿಧಿ ಯಾಕೆ ಬಸವ ರಾಜ್ಯದ ಸಿರಿ ಆಗ್ತಾನ್ರಿ ಎಲ್ಲರಿಗೂ ಕಾಯಕ ಕಲಿಸಿ ಕೊಟ್ಟಾತ ಬಸವಣ್ಣ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಹಾಡುವುದು ಪ್ರತಿಯೊಬ್ಬರೂ ಒಂದು ಕಾಯಕ ಮಾಡಬೇಕು ಆ ಕಾಯಕ ಮೇಲಿಲ್ಲ ಕೀಳಿಲ್ಲ ಎಲ್ಲ ಕಾಯಕಕ್ಕೂ ಘನತೆ ಇದೆ ಯಾರೂ ಸೋಮಾರಿಗಳಾಗಬೇಡ್ರಿ ಯಾರೂ ಕುಂತು ಉಣಬೇಡ್ರಿ ದುಡಿಯದೇ ಊಟ ಮಾಡಬೇಡ್ರಿ ದುಡಿದು ತಿನ್ನುವುದು ಊಟ ಮಾಡುವುದು ನಮ್ಮ ಹಕ್ಕು ಅಂತ ಹೇಳಿ ಎಲ್ಲ ಶರಣರು ದುಡಿತಿದ್ರು ಹಿಂಗೆಲ್ಲ ದುಡಿದಂತಹ ಶರಣರಿಗೆ ಲಿಂಗ ಕಟ್ಟಿ ಜಾತಿ ಭೇದ ಮರೆಸಿ ವರ್ಣ ಭೇದ ಮರೆ ಮಾಡಿಸಿ ಸಮತೆಯನ್ನು ತಂದ ಬಸವಣ್ಣ ಕೆಲವು ಮಂದಿ ಹೋದ್ರು
ಬಿಜ್ಜೋಣತ್ತೆಕ್ ಹೋಗಿ ಇವ ಬಸವಣ್ಣ ನಿಮ್ಮ ಭಂಡಾರ ಎಲ್ಲ ಹಾಳು ಮಾಡತಾನ್ರಿ, ನಿಮ್ಮ ಬೊಕ್ಕಸ ಎಲ್ಲ ಖಾಲಿ ಆಗಲಕತ್ತದ, ಎಲ್ಲರಿಗೂ ಪ್ರಸಾದ ಮಾಡಿಸ್ತಾನ, ಎಲ್ಲರಿಗೂ ಲಿಂಗ ಕಟ್ಟತಾನ, ನಿಮ್ಮ ರಾಜ್ಯದ ರೊಕ್ಕ ಎಲ್ಲ ಆಸ್ತಿ ಎಲ್ಲ ಹಾಳಾಗಿ ಹೋಗ್ತದ ಅಂದಾಗ ಬಸವಣ್ಣ ಹೇಳ್ತಾನತ್ತ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಬಿಜ್ಜೋಣ ಹಂಗೇಕೆ. ಏನ್ ಹಂಗಂದ್ರ ಊರ ಮುಂದೆ ಹಾಲ ಹಳ್ಳ ಹರಿತದ, ಹಾಲ ಹಳ್ಳ ಅಂದ್ರ ನನ್ನ ರಾಜ್ಯದೊಳಗ ಯಾರು ಸೋಮಾರಿಗಳಿಲ್ಲ, ಮೈಗಳ್ರಿಲ್ಲ, ಕುಂತುಣವರಲ್ಲ, ಪ್ರತಿಯೊಬ್ಬರು ಸಣ್ಣದಿರಲಿ ದೊಡ್ಡದಿರಲಿ ಕಾಯಕ ಮಾಡಿಯೇ ಅವರು ಬದುಕನ್ನ ಸಾಗಿಸ್ತಾರ. ಹಿಂಗಾಗಿ ಬೊಕ್ಕಸ ಏನು ಕರಗಿದ್ದಿಲ್ಲ, ಬಿಜ್ಜನ ಆಸ್ತಿ ಅದಕ್ಕೆ ಡಬಲ್ ಮಾಡಿದ್ದ ಬಸವಣ್ಣ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಹಾ, ಅವಾಗ ಬರೀತಿದ್ರೆ ನಮ್ಮ ಮಣಮಕ್ಕಳ್ರಿ, ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಮಲ್ಲಿಗೆ ಮುಡಿವ ಸಸಿ ಬರಲಿ ಅಂತ ಬರೀತಿದ್ರು. ಈಗ ಎಲ್ಲ ಚೇಂಜ್ ಆಗ್ಯದ್ರಿ, ಯಾರ ಮನೆಯಾಗೂ ಕಲ್ಲ ಬಿಸು ಕಲ್ಲ ಎಲ್ಲ ಸಿಗಂಗಿಲ್ಲ ಈಗೆಲ್ಲ. ಈಗ ಮಿಕ್ಸಿ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಮಿಕ್ಸಿ ಇರ್ತದಲ್ಲ ಮಿಕ್ಸಿ, ಮಿಕ್ಸಿ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ, ಸ್ಕೂಟರ ಮ್ಯಾಲ ಮಗ ಬರಲಿ, ಸ್ಕೂಟರ ಮ್ಯಾಲ ಮಗ ಬರಲಿ, ಮನೆಗೆ ರೇಷ್ಮೆ ಸೀರೆ ಉಡುವ ಸೊಸಿ ಬರಲಿ ಅಂತೇಳಿ ಟೈಮ್ ಚೇಂಜ್ ಆಗಿಬಿಟ್ಟದ್ರಿ. ಅವಾಗಿ ನಂಗೆ ಈಗ ಒಂದೇ ಥರ ಉಳಿದಿಲ್ಲ, ಅದಕ್ಕೆ ಅವಾಗೆಲ್ಲ ಮನೆಗೆಲಸವನ್ನು ಹೆಣ್ಮಕ್ಕಳು ತಾವೇ ಮಾಡಿಕೊಂಡು ಭಾಳ ಗಟ್ಟಿಮುಟ್ಟಿಯಾಗಿ ಆರೋಗ್ಯದಿಂದ ಬಾಳ್ತಿದ್ರು ಅನ್ನೋದನ್ನು ಮತ್ತೆ ಇಲ್ಲಿ ಹೇಳ್ತಾ, ಕುಟ್ಟೋದಿಲ್ಲ, ಬೀಸುವುದಿಲ್ಲ, ಬಾಗುವುದಿಲ್ಲ, ಬಗ್ಗುವುದಿಲ್ಲ, ಕೆಲಸಿಲ್ಲ, ಏನು ಇರಲಾರ್ದಕ್ಕೆ ನಾವು ಇವತ್ತು ರೋಗಗಳಿಗೆ ಅಂಟ್ಕೊಳಕತ್ತೀವಿ. ಎಲ್ಲ ಕಡೆ ಯೋಗ ವ್ಯಾಯಾಮ ಇವೆಲ್ಲ ಬಂದುಬಿಟ್ಟವು ಇವತ್ತು. ಅದಕ್ಕೆ ನಾವು ನೀವೆಲ್ಲ ಏನು ಕೊಟ್ಟರು ಆರೋಗ್ಯ ಸಿಗಂಗಿಲ್ಲ, ಇರೋದ್ರೊಳಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅನ್ನುವಂಥದ್ದನ್ನು ಹೇಳ್ತಾ. ಲಗ್ನದೊಳಗೆ ಭಾಳ ಮಂದಿ ಒಡಪಾಕ್ ಹೆಸರು ಹೇಳ್ರಿ, ಒಡಪಾಕ್ ಹೆಸರು ಹೇಳ್ರಿ. ಅವಾಗೆಲ್ಲ ಹಳಿ ಮಂದಿ ಎಷ್ಟು ಒಡಪಾಕ್ತಿದ್ರು ರೀ, ದೊಡ್ಡ ದೊಡ್ಡ ಒಡಪಾಕ್ ಹೇಳ್ತಿದ್ರು. ಈಗೇನು ಒಡಪ ಒಗಟ ಯಾರಿಗೆ ಬರಂಗಿಲ್ರಿ, ಈಗೆಲ್ಲ ಬರೇ ಹೆಸರು ಹೇಳೋದ್ರಾಗೆ ರಗಡೆ ಬರೇ ಹೆಸರು ಹೇಳ್ತಾರೆ. ಆದರೂ ಒಂದೊಂದು ಕಡೆ ಇರ್ತದ. ಹಿಂಗೆ ಧಾರವಾಡದಾಗ ಲಗ್ನ ಆತ್ರಿ, ಲಗ್ನ ಆಗಿ 10 ವರ್ಷ ಆತು, 2 ಮಕ್ಕಳಾದವು. 10 ವರ್ಷ ಆದ ಬಳಿಕ ಇಬ್ಬರಿಗೆ ಒಂದು ಸಮಾರಂಭದಾಗ ಕುಂಡ್ರಿಸ್ಕೊಂಡು ಒಡಪ್ಪಾಕ್ ಹೆಸರು ಹೇಳ್ರಿ, ಒಡಪ್ಪಾಕ್ ಹೆಸರು ಹೇಳ್ರಿ ಅನ್ನಾಕತ್ತರಿ. ಇವ ಇಕ್ಕಿ ಹೆಣ್ತಿ ಭಾಳ ನಮ್ಮಂಗ ತಿನ್ನೋರು, ಧಾರಾವಾಹಿ ನೋಡ್ಕೋತ ತಿಂದು ತಿಂದು ದಪ್ಪಾಗಿದ್ಲು, ಒಂದು 96 kg ಇದ್ದಳ್ರಿ. ಇವ ಗಂಡು ಪಾಪ ತೆಳ್ಳಗಿದ್ದವ ಸೊಟ್ಟಿದ್ದ, ಗುತ್ತಿಗೆ ಹೆಸರು ಕೇಳತ್ರು ಈಕೆ ಹೇಳಿ ಕೇಳದ್ಲು. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಿ ಆಗಿರೋದು ಸಿದ್ಧಾರೂಢರ ಮಠ, ನಾ ಗಂಡನ ಹೆಸರು ಹೇಳ್ತೀನಿ ಸಾಯಿ ಮಠ ಅಂದ್ರು. ಏ ವರ್ರಿ ಐತ್ರಿ ವರ್ರಿ ಐತ್ರಿ ಅಂದ್ರು. ಅವಾಗ ಗಂಡ ನಾ ಯಾಕೆ ಬಿಡ್ಲಿ ಅಂದ, ಏ ಇನ್ನು ಹೆಂಡತಿ ಹೆಸರು ಉಡಪ ಕೇಳಲಿ ಅಂದ. ಅವಾಗ ಗಂಡ ಶುರು ಮಾಡ್ದ, ಏನು ಶುರು ಮಾಡ್ದ ನೋಡ್ರಿ, ಧಾರವಾಡದ ಆ ಕಡೆ ಇರೋದು ಡೆಂಟಲ್, ಧಾರವಾಡದ ಈ ಕಡೆ ಇರೋದು ಮೆಂಟಲ್, ಧಾರವಾಡದ ಆ ಕಡೆ ಇರೋದು ಡೆಂಟಲ್, ಧಾರವಾಡದ ಈ ಕಡೆ ಇರೋದು ಮೆಂಟಲ್. ನಾನು ಹೇಳ್ತು ಒಂದು ಕ್ವಿಂಟಲ್ ಅಂದನ್ರಿ, ಅವ ಕ್ವಿಂಟಲಕ್ಕೆ ಸಮೀಪ ಬಂದಿದ್ಲಕ್ಕಿ ಹೇಳ್ತಿ. ಆ ಅಂತ ಹೆಣ್ತಿ ದಪ್ಪ, ಹೆಣ್ಮಕ್ಳು ಭಾಳ ದಪ್ಪಲಾತೀವಿ ಇವತ್ತೆಲ್ಲ. ಹಿಂಗೆ ಒಂದು ದಪ್ಪನ ಹೇಳ್ತಿದ್ದಳ್ರಿ, ಮತ್ತು ದಪ್ಪನ ಹೇಳ್ತಿದ್ರು. ದಯಮಾಡಿ ಯಾರು ಅಣ್ಣ ತಮ್ಮದ್ರು ಚಿಂತೆ ಮಾಡಬೇಡ್ರಿ, ದಪ್ಪನ ಹೇಳ್ತಿದ್ರು ಒಂದು ದೊಡ್ಡ ಪೊಲೀಸ್ ಇದ್ದಂಗೆ, ಮನೆಗೆ ಯಾರೇ ಬಂದ್ರೆ ಯಾರೂ ಕಳ್ತನ ಮಾಡ್ಕೊಂಡು ಹೋಗಂಗಿಲ್ಲ. ಹಿಂಗೆ ತೆಳ್ಳನ ಗಂಡಿದ್ದ ದಪ್ಪನ ಹೇಳ್ತಿದ್ಲು. ಅವ್ರ ಮನೆಗೆ ಒಬ್ಬ ಕಳ್ಳ ಬಂದನ್ರಿ 12ಕ್ಕೆ, ಗಂಡನ ಕೈಯಾಗೆ ಕಳ್ಳ ಸಿಗ್ಲಿಲ್ರಿ. ಈಕೆ ಹೇಳ್ತಿ ರಪ್ಪತ್ ಕಾಲರ್ ಹಿಡಿದು ರಟ್ಟ ತನ ಕೆಳಗೆ ಬಿಸಿ ಕೂತ್ ಅವ್ನ ಮ್ಯಾಲ ಕೂತಳ್ರಿ, ಹೋರಿ ಈ ಕಳ್ಳ ನನ್ನ ಮಗನಿಗೆ ಎಲ್ಲಿ ಬಿಡಂಗಿಲ್ಲ, ಹೋರಿ ಪೊಲೀಸರು ಕರ್ಕೊಂಬರಿ ಹೋರಿ ಅಂದ್ರು. ಅವ ಪಾಪ ಗಂಡ ಲೈಟ್ ಹಚ್ಚಿ ಹಿಂಗಿ ಹುಡುಕ್ಯಾಡ್ಕೊಂಡು ಮೂಲ್ಯಾಗೇನೋ ಹುಡುಕ್ಲಕತ್ತನ್ರಿ, ಹುಡುಕಕ್ಕೆ ಏನು ಮಾಡತ್ತೀರಿ, ಹೋರ ಲಗುನೆ ಅಂದ್ಲು. ಏನು ಮಾಡ್ಲು, ನನ್ನ ಚೊಪ್ಪರು ಸಿಗಲಿಗೆ ಹೋದ ಗಂಡ, ಇದು ಕೆಳಗೆ ಬಿದ್ದಿತ್ತಲ್ಲ ಕಳ್ಳ, ಯಪ್ಪ ನಿನ್ನೂ ಸಿಗ್ಲಿಕ್ಕಂದ್ರೆ ನನ್ನೂ ಹಾಕೊಂಡು ಹೋಗುವ ಮರಾಯ ಹೇಳ್ತಾಯ್ಕಿ, ದೊಡ್ಡದೊಂದು ದೇವ್ ಇದ್ದಂಗದ, ಇಲ್ಲೇ ನೆಗದು ಬಿದ್ದು ಹೋಗಿನ ತಿನ್ನ, ಹೋಗಿ ಹೋಗು ಜೈಲಿನಾಗ ಏನರ ತಿಂದು ಬದುಕ್ತೀನಿ ಹೋಗೋಯಪ್ಪ ಅನ್ನತ್ತ. ಆ ಅದಕ್ಕೆ ದಪ್ಪನ ಹೇಳ್ತಿದ್ರೆ ಒಂದು ದೊಡ್ಡ ಪೊಲೀಸ್ ಇದ್ದಂಗೆ ಇವು ಏನೂ ಕಳುವಾಗಂಗಿಲ್ಲ. ಹಿಂಗೆ ಒಂದು ದೂರ ಹೇಳ್ತಿ ದಪ್ಪನ ಹೇಳ್ತಿ, ಮನ್ಸು ತುಂಬ ಭೀಮ್ಸೇನ್ ಮಕ್ಕೊಂಡಂಗೆ ಮಕ್ಕೊಂಡ್ಬಿಟ್ಟಾಳ, ಭೀಮ್ಸೇನ್ ಮಕ್ಕೊಂಡಂಗೆ ಒಬ್ಬಕ್ಕಿನೇ ಮಕ್ಕೊಂಡಾಳ. ಅದು ಪಾಪ ಪ್ರಾಣಿ ಗಂಡ ಚಾಪಿ ಹಾಸ್ಕೊಂಡು ಮನ್ಸದ ಮಗ್ಗಲಿಗೆ ಚಾಪಿ ಹಾಸ್ಕೊಂಡು ಮಕ್ಕೊಂಡ. ರಾತ್ರಿ 1-1.5 ಆತ್ರಿ ದಪ್ಪತ್ತು ಬಿದ್ದಳು ಗಂಡನ ಮೇಲಕ್ಕಿ,
ಕೈಕಂದ್ರೆ ಮಲ್ಲೆ ಯಾಕ ಏನಾಯ್ತು ಅಂದ್ರಿ ಏನ್ ಮಾಡ್ರಿ ಭೂಕಂಪ ಆಯ್ತ್ರಿ ಅಂದಾಗಿ ಆ ಭೂಕಂಪ ಆಯ್ತಾ ಮೊದಲೇ ಭೂಕಂಪ ಆಯ್ತೇ ನನಗೆ ಬಿದ್ದ ಮೇಲೆ ಆಯ್ತಲೇ ನೋಡಂದತ್ತವ ಅದಕ್ಕೆ ಇವತ್ತೆಲ್ಲ ತೆಳ್ಳಗ ಚಂದ ಸ್ಮಾರ್ಟ್ ಇದ್ದಂಥ ಹೆಣ್ಮಕ್ಕಳೆಲ್ಲ ದಮ್ಮ ಆನಿ ಮರಿ ಅಗದಿ ಏನು ಇದುವಾಗಿ ಕೂತೀವಿ ಅದಕ್ಕೆ ಅದು ಆರೋಗ್ಯಕ್ಕೆ ಭಾಳ ಹಾನಿಕಾರಕ ಇನ್ನು ಜನಪದ ಸಾಹಿತ್ಯದಲ್ಲಿ ಒಬ್ಬ ಕಳ್ಳಿಯಾಗಿ ಹೆಣ್ಮಗಳು ಹೇಳಿದ್ರಿ ಏನು ಹೇಳಿದವು ನಿಮಗೆಲ್ಲ ಗೊತ್ತದೆ ಬೆಕ್ಕಬತ್ತು ಹುಷಾ ನನ್ನ ಗಂಡನ ಹೆಸರು ಬಶ ಅಂತ ಹೇಳ್ತಿಡ್ರಿ ಬಸವರಾಜ್ ಇತ್ತು ಬಶ ಮಾಡಿಬಿಟ್ಲು ಇನ್ನೊಬ್ಬಕ್ಕಿ ಏನು ಜ ಗಂಡನ ಮೇಲೆ ಏನು ಸಿಟ್ಟಿತ್ತೋ ಏನು ಗೊತ್ತಿಲ್ಲ ಏ ಗಂಡನ ಹೆಸರು ಹೇಳ ಗಂಡನ ಹೆಸರು ಹೇಳದನ್ನ ಅಕ್ಕಿ ಏನು ಹೇಳ್ಬೇಕ್ರಿ ಅಮಾಸಿ ಕತ್ಲಿ ಗೋಧಿ ಬಿತ್ತಲಿ ಅಮಾಸಿ ಕತ್ಲಿ ಗೋಧಿ ಬಿತ್ತಲಿ ಗೊತ್ತಿದ್ದು ಗೊತ್ತಿದ್ದು ಗಂಡನ ಹೆಸರು ಕೇಳ್ತೀರಿ ನಿಮ್ಮ ಹೆಣ ಎತ್ತಲಿ ಅಂದ ಏನು ಕೇಳ್ಬೇಕ್ರಿ ಅವರು ಆ ಇನ್ನೊಬ್ಬಕ್ಕಿ ಏನ್ಸದ ಗಂಡನ ಮೇಲೆ ಏನು ಸಿಟ್ಟಿತ್ತೋ ಏನು ಸುದ್ದಿಯೋ ಆ ಕಪಾಟ ಈ ಕಪಾಟ ಹಾಲಿನ ಕಪಾಟ ಮೊಸರಿನ ಕಪಾಟ ನನ್ನ ಗಂಡನ ತಲೆ ಪೂರಾ ಸಪಾಟ ಅಂದ ಹಿಂಗೆ ಹೆಸರು ಹೇಳುವಂಥ ಒಂದು ಪದ್ಧತಿಗಳು ಇರ್ತಾವೆ ಅನ್ನೋದನ್ನು ಇನ್ನೂ ನಾವು ವಿನಾ ಸಾಧ ಆಯ್ತ್ರಿ ಇವರೆಲ್ಲ ದೊಡ್ಡ ದೊಡ್ಡ ಒಡಪುಗಳನ್ನು ಹಾಕಿ ಹೆಸರು ಹೇಳ್ತಾರೆ ಅನ್ನೋದನ್ನು ಹೇಳ್ತಾ ನಾವೆಲ್ಲ ಒಂದು ಕುಬುಸದ ಕಾರ್ಯಕ್ರಮದೊಳಗೆ ಒಂದು ಹಾಡು ಆಡ್ತಿದ್ದೀವಿ ಅದು ತ್ರಿಪದಿಗಳೇ ಅಚ್ಚ ಮಲ್ಲಿಗೆ ಹೂವ ಮುಚ್ಚಿ ಮಾರುವ ಜಾಣ ಮಾಲೆ ಕಟ್ಟೊಂದು ಚೆನ್ನಾಗಿ ತಂಗಿಗೆ ಸುರುಳಿ ಗುದಲಿನ ಸುಗುಣಿಗೆ ಅಚ್ಚ ಮಲ್ಲಿಗೆ ಹೂವ ಮುಚ್ಚಿ ಮಾರುವ ಜಾಣ ಬಸುರಿಯ ಮನಿ ಮುಂದ ಹಸಿರು ಮಾವಿನ ಮರಕ ಬಸುರಿಯ ಮನಿ ಮುಂದ ಹಸಿರು ಮಾವಿನ ಮರಕ ಕಸಗಾಯಿತು ತೂಗಿ ಮಾಗ್ಯಾವ ಕಸಗಾಯಿ ತೂಗಿ ಮಾಗ್ಯಾವ ಕೇಳವ್ವ ಬಸುರಿ ನಿನ್ನ ಬಯಕೇನ ಅಚ್ಚ ಮಲ್ಲಿಗೆ ಹೂವ ಮುಚ್ಚಿ ಮಾರುವ ಜಾಣ ನಲ್ಲನ ಕರಕೊಂಡು ಮಲ್ಲಿಗೆ ಕೊಯ್ಯುವಾಗ ಎತ್ತಣ ಕಾಡ ಗೊನಿಮುಳ್ಳ ಎತ್ತಣ ಕಾಡ ಗೊನಿಮುಳ್ಳ ನಾಟಿತ ನಲ್ಲ ಬೆಳಗಾನ ನರಳ್ಯಾನ ಅಚ್ಚ ಮಲ್ಲಿಗೆ ಹೂವ ಮುಚ್ಚಿ ಮಾರುವ ಜಾಣ ಮಡದಿನ ಬಡದಾನ ಮನದಾಗ ಮರು ಜ್ಞಾನ ಒಳಗೋಗಿ ಸೆರಗ ಹಿಡಿಯೂತ ಕೇಳ್ಯಾನ ನಾ ಹೆಚ್ಚು ನಿನ್ನ ತವರ್ ಹೆಚ್ಚೋ ಅಚ್ಚ ಮಲ್ಲಿಗೆ ಹೂವ ಮುಚ್ಚಿ ಮಾರುವ ಜಾಣ ಮುಚ್ಚಿ ಮಾರುವ ಜಾಣ ಮುಚ್ಚಿ ಮಾರುವ ಜಾಣ ಅಂತ ನಾವೆಲ್ಲ ಕುಬುಸದಲ್ಲಿ ಹಾಡುವಂಥ ಒಂದು ಹಾಡ ಇನ್ನ ಜಾನಪದ ವಿದ್ವಾಂಸರಾದ ಸೋಮಶೇಖರ್ ಇಮ್ರಾಪುರ್ ಅವರು ಗಂಡ ಹೆಂಡ್ತಿದ್ದು ಹಳ್ಳಿಯಾಗಿರುವಂಥ ಗಂಡ ಹೆಂಡ್ತಿದ್ದು ಒಂದು ಹಾಡ ಬರೀತಾರೆ ಸ್ವಾದನ ಮಾವಗ ಕೊಟ್ಟಿರ್ತದ ಅವನ ತಮ್ಮಗೆ ಕೊಟ್ಟಿರ್ತಾರೆ ಗಂಡ ಹೆಂಡ್ತಿ ಹಳ್ಳಿಯಾಗಿರ್ತಾರೆ ಅವಾಗೆಲ್ಲ ಈಗಿನ ಹಾಡಲ್ರಿ ಇದು ಅವಾಗಿನ ಹಾಡ ಅವಾಗೆಲ್ಲ ಲಘುನೆ ಹೇಳುವುದು ಎಲ್ಲ ಕೆಲಸ ಬಗ್ಷಿ ಮಾಡಾಗಿನ ಹಾಡ ಇದು ಇದು ಸೋಮಶೇಖರ್ ಇಮ್ರಾಪುರ್ ಅವರು ಬರೆದದ್ದು ಗಂಡ ಹೆಂಡತಿಯ ಜಗಳ ಗಂಧ ತೀಡಿದಂಗ ಅಂತೇಳಿ ಒಂದು ಜಾನಪದ ಹಾಡ ಏಳೇಳ ಹೊತ್ತ ಹೊಡ ಮರಳಿ ಬತ್ತ ಕಸ ಹೊತ್ತ ಹಾಕ ಹೊರಗ ದೊಡ್ಡೆಮ್ಮಿಯಲ್ಲಿ ಹೋಗೈತಿ ಹ್ಯಾಂಗ ಕರಕಟ್ಟ ಹಿತ್ತಲೊಳಗ ಕಟ್ಟಾರೆ ಕಟ್ಕೋ ಬಿಟ್ಟಾರೆ ಬಿಟ್ಕೋ ಒಟ್ಟೈತಿ ಕೆಲಸ ನನಗ ಕುಟ್ಟಾಕ ಮತ್ತ ಬೀಸಾಕ ಇದಕ ಕೊಟ್ಟಿಲ್ಲ ನನ್ನ ನಿನಗ ಹೇಳ್ತಂದ್ಲು ಗಂಡ ಏಳೇಳ ಊರ ಎತ್ತೆಲ್ಲ ಹೊಲಕ ಪಂಟಾವ ತಿಳಿಯಿತೇನ ಮಾರಿಗಿ ಗಂಟ ಹಾಕಿದಿಯಾಕ ನಿಟ್ಟೆಲವ ಮುರಿಯಲೇನ ಹೆಣ್ಣಾಗಿ ಯಾಕ ಬಂದೇನ ಯವ್ವ ಈ ಜೀವ ಸಾಕು ಸಾಕ ನಮ್ಮಪ್ಪ ಅವ್ವ ಕೊಟ್ಟಾರ ಇಲ್ಲಿ ಇನ್ನೇಟ ಬದುಕಬೇಕ ನಿಮ್ಮಪ್ಪ ಸತ್ತು ಪಾರಾಗದಿದ್ರ ಅವನೆದಿಯ ಸೀಳತಿದ್ದ್ಯ ನಿಮ್ಮವ್ವ ಅಂದ್ರ ನಮ್ಮಕ್ಕ ಅಂತ ಬಿಟ್ಟೀನಿ ಹುಗಿಯತಿದ್ದ ನಮ್ಮಪ್ಪ ಅವ್ವ ಮಾಡ್ಯಾರ ಏನ ಸುಮ ಸುಮಕ ಬೈಯ ಬೇಡ ಉಟ್ಟರಿವಿ ಮ್ಯಾಲ ಬದುಕಿದ್ದು ನಿನ್ನ ಸಲಹಿದ್ದು ಮರಿಯ ಬೇಡ ಪ್ಯಾಟಿಯ ನೀರ ಇಳದಾವ ಏನ ಸ್ವಾಟಿಯ
ತಿರುವಲೇನ ಒಂದೊಂದು ಹಲ್ಲ ಉದುರ್ಯಾವ ನೋಡ ನನ ಕೂಡ ವಾದ ಬೇಡ ಏನೈತಿ ಬಾಳು ಸುಡಗಾಡ ಬಾಳು ಈ ಹಾಳು ಜನ್ಮ ಹೊತ್ತು ಮನೆಯಲ್ಲಿ ಇರುವ ಮಣ್ಣಿನ ಗಡಿಗೆ ಒಂದಾದರೂ ಗಟ್ಟಿ ಇಲ್ಲ ಜನ ತುಂಬಿ ನಿಂತ ಹಂದರದ ಒಳಗ ನಿಮ್ಮಪ್ಪ ಕೈಯ ಕೊಟ್ಟ ಕೊಡತೀನಿ ಅಂತ ಕೊಡಲಿಲ್ಲ ನನಗ ಕಡಿಗಿ ಒಂದು ಚುಟ್ಟ ಮಾರಾಯ ನಿನ್ನ ಕಾಲ್ ಬೀಳತೀನಿ ಶಟಗೊಂಡು ಹೋಗಬೇಡ ಕಸ ಮುಸುರಿ ತೊಳೆದು ಬಿಸಿ ರೊಟ್ಟಿ ಮಾಡಿ ಬುತ್ತಿಯ ಕಟ್ಟತೇನ ಬಾಬಾರ ಇಲ್ಲಿ ಬಾಬಾರ ಮಳ್ಳಿ ಅಳತಾರ ಏನ ಹಿಂಗ ಗಂಡೆಂಡ್ರ ಜಗಳಂದ್ರ ನೋಡ ಗಂಧ ತಿಡಿದಂಗ ಗಂಧ ತಿಡಿದಂಗ ಗಂಧ ತಿಡಿದಂಗ